ತಂದೆ ಹಾಕಿ ಕೊಟ್ಟಂತ ಹಾದಿಯಲ್ಲಿ ತನ್ನ ಮನೆ ವಿಜಯೇಂದ್ರರು ಕೂಡ ನಡೀತಾ ಇದ್ದಾರೆ. ಆದ್ರೆ ಒಂದು ನೂರಾರು ಚಟ್ಟು ಬಿಟ್ಟ ಮೇಲೆ ಒಂದು ವಿಗ್ರಹ, ಒಂದು ಒಳ್ಳೆಯ ವಿಗ್ರಹ ಆಗ್ತಕ್ಕಂತಹದ್ದು. ಈಗಾಗಲೇ ಪೆಟ್ಟಿನ ಬೀಳ್ತಕ್ಕಂಥದಕ್ಕೆ ರೆಡಿಯಾಗಿದೆ. ಸಾಮಾನ್ಯವಾಗಿ ಜಾತ್ಯತೀತ ಮನೋಭಾವ ಇರ್ತಕ್ಕಂಥವ್ರು, ಎಲ್ಲ ಜಾತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವ್ರು ಸನ್ಮಾನ್ಯ ವಿಜೇಂದ್ರನವರು. ಸ್ವಾತಂತ್ರ್ಯ ತಂದೆ ಹಾಕಿ ಕೊಟ್ಟಂತ ತಾಯಿಯಲ್ಲಿ ಇವತ್ತು ಮುಖ್ಯಮಂತ್ರಿ ಮಗ ಅಂತಕ್ಕಂಥದ್ದು ಹೊರತುಪಡಿಸಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಒಬ್ಬ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ, ಅದೇ ಎಲ್ಲ ಜಾತಿ ಸಮುದಾಯದವರಿಗೆ ನಿವೇಶನವನ್ನು ಕೊಡ್ತಕ್ಕಂಥದ್ದು, ಎಲ್ಲ ಜಾತಿ ಸಮುದಾಯದವರಿಗೆ ವಿಶ್ವಾಸವನ್ನು ತೆಗೆದುಕೊಂಡು ಮಾಡ್ತಕ್ಕಂಥದ್ದು. ಅನೇಕ ಪೆಟ್ಟಿದ್ರು ಕೂಡ ಯಾವತ್ತಾರು ಒಂದು ದಿವಸ ಅದು ಮೂರ್ತಿಯ ಹಾಗೆ ನೂರಾರು ಉಳಿಯಕ್ಕೆ ಬಿದ್ದ ಮೇಲೆ ಒಂದು ಸುಂದರವಾದ ವಿಗ್ರಹ ಆಗ್ತದೆ. ಹಂಗೆ ಈಗಾಗಲೇ 50-60% ಅವರಿಗೆ ಉಳಿಯಕ್ಕೆ ಬಿದ್ದಿದೆ. ಹಾಗೆ ತರ್ಕೊಳ್ತಕ್ಕಂಥ ಶಕ್ತಿ ಇದೆ. ಮುಂದೆ ಯಡಿಯೂರಪ್ಪನವರು ಹೆಂಗೆ ರಾಜಾ ಮುಲಿ ಅಂತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಿ ಹೆಸರು ಕೂಡ ಈ ಕರ್ನಾಟಕದ ರಾಜ್ಯಕ್ಕೆ ಒಂದು ರಾಜಾ ಹುಲಿಯಾಗಿ ಹೆಸರು ಮಾಡ್ತಾರೆ. ವಿಶೇಷವಾಗಿ ನಮ್ಮ ಸ್ವಾಮಿಗಳು ಇಲ್ಲೇ ಇದ್ದಾರೆ, ಪುತ್ತೂರು ಮಠದ ಸ್ವಾಮಿಗಳು. ನಾನು ಹೇಳಬೇಕಾದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಿರ್ತಕ್ಕಂಥ ಕೆಲಸಗಳನ್ನ ಇವತ್ತು ಮಠಾಧೀಶರುಗಳು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮೈಸೂರಿನಲ್ಲಿ ಅದು ಶಿಕ್ಷಣ ಇರ್ಬೋದು, ಅದು ಆರೋಗ್ಯ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಅನ್ನದಾಸೋಹ ಇರ್ಬೋದು, ಯಾವ ಸರ್ಕಾರವನ್ನು ಕೂಡ ಅಷ್ಟು ಯಶಸ್ವಿಯಾಗಿ ನೆಮ್ಮದಿಯಾಗಿ ನಡೆಸಲಿಕ್ಕೆ ಆಗೋದಿಲ್ಲ. ಆದ್ರೆ ಮೈಸೂರಿನಲ್ಲಿ ಸ್ವಾಮೀಜಿ ಅಂತವರು ಇಂದ ಎಲ್ಲ ಕೆಲಸವನ್ನ ಮಾಡ್ತಕ್ಕಂಥದ್ದು ಕೂಡ, ಸಿದ್ಧಗಂಗಾ ಮಠ ಇರ್ಬೋದು, ಚಿತ್ರದುರ್ಗ ಮಠ ಇರ್ಬೋದು, ಹಿಂಗೆ ಬೇಕಾದಷ್ಟು ಮಠಗಳು ಕೂಡ ಸರ್ಕಾರ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಸರ್ಕಾರವನ್ನ ಮೀರಿಸುವಂತ ಕೆಲಸಗಳನ್ನ ಸಾರ್ವಜನಿಕರಿಗೆ ಸ್ಪಂದಿಸತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ಭೂಮಿ ಪೂಜೆಗೆ ಸ್ವಾಮಿಯವರು ಬಂದು ಅದಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸ್ತಕ್ಕಂಥದಕ್ಕೆ ರೋಗಾಕಟವನ್ನ ಕಟ್ಟಡವನ್ನ ಕಟ್ಟತಕ್ಕಂಥದಕ್ಕೆ ನಾವು ನೀವೆಲ್ಲ ಕೂಡ ಸಂಪೂರ್ಣ ಸಹಕಾರವನ್ನು ಕೊಡೋಣ ಅಂತಕ್ಕಂಥದ್ದನ್ನ ಹೇಳಿ ಮಾತಾಡ್ತಕ್ಕಂಥದ್ದು ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಮಾತನ್ನು ಮುಕ್ತಾಯ ಮಾಡ್ತೇನೆ ಅಂತ.